ಕರ್ನಾಟಕಕ್ಕೆ ಬ್ರಿಟನ್ ಕೊರೋನಾದ ಭೂತ ಆತಂಕ ಯಾವ ರೀತಿಯಾಗಿ ಮನೆ ಮಾಡಿದೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸೋ ಆ ಒಂದು ಹಿನ್ನೆಲೆಯಲ್ಲಿ ನೈಟ್ ಕರ್ಫ್ಯೂ ಮೊದಲ ಹಂತದಲ್ಲಿ ಈಗ ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಕೂಡ ಈಗ ಮುಂದಾಗಿದೆ ಇವತ್ತಿನಿಂದ ಬ್ರಿಟನ್ ಇಂದ ಬಂದಂತ ಮೂವರಲ್ಲಿ ಸೋಂಕು ಕಾಣಿಸಿಕೊಂಡಿದೆ ಬ್ರಿಟನ್ ಇಂದ ಬಂದಂತವರಲ್ಲಿ ಮೂವರಲ್ಲಿ ಸೋಂಕು ಕಾಣಿಸಿಕೊಂಡಿರುವಂತದ್ದು ಬ್ರಿಟನ್ ವೈರಸ್ ಗೆ ಪೆಚ್ಚು ಬಿದ್ದಿದೆ ಬೆಂಗಳೂರು ಆ ಮೂವರಲ್ಲಿ ಕಾಣಿಸಿಕೊಂಡಿರುವಂತ ಸೋಂಕು ಏನಿದೆ ಅದು ರೂಪಾಂತರಗೊಂಡಿರುವಂತ ಕೊರೋನಾನಾ ಅಥವಾ ಈಗಿರುವಂತ ಕೊರೋನಾನಾ ಅನ್ನೋದು ಕೂಡ ಕನ್ಫರ್ಮ್ ಆಗಬೇಕು ಎಷ್ಟು ಜನ ಬ್ರಿಟನ್ ನಿಂದ ಬಂದಿದ್ದಾರೆ ಎಷ್ಟು ಜನರ ವರದಿ ಇನ್ನೂ ಕೂಡ ಬರಬೇಕಾಗಿದೆ ಸರ್ಕಾರಕ್ಕೆ ಬ್ರಿಟನ್ ವೈರಸ್ ನ ಭೀತಿ ಈಗ ಸಹಜವಾಗಿ ಎದುರಾಗಿರುವಂತದ್ದು ಸೋ ಈಗ ಆಲ್ರೆಡಿ ಒಂದು ಕ್ಲಾರಿಟಿ ಅನ್ನಂತೂ ಈಗ ಆಲ್ರೆಡಿ ಸರ್ಕಾರ ಪಡ್ಕೊಂಡಿದೆ ಆ ವಿಚಾರದ ಬಗ್ಗೆ ಬ್ರಿಟನ್ ನಿಂದ ಬೆಂಗಳೂರಿಗೆ ಬಂದಿದ್ದಂತದ್ದು 211 ಮಂದಿ 211 ಪ್ರಯಾಣಿಕರ ಪೈಕಿ 181 ಮಂದಿಗೆ ಕೊರೋನಾ ಟೆಸ್ಟ್ ಅನ್ನು ಮಾಡಲಾಗಿದೆ 181 ಮಂದಿ ಕೊರೋನಾ ಟೆಸ್ಟ್ ಅನ್ನು ಮಾಡಿಸಿಕೊಂಡಿದ್ದಾರೆ ಬೆಂಗಳೂರಿನ ಮೂವರಲ್ಲಿ ಕಾಣಿಸಿಕೊಂಡಿದೆ ಈ ಒಂದು ಸೋಂಕು 181 ಜನರಲ್ಲಿ ಮೂವರಲ್ಲಿ ಸೋಂಕು ಕಾಣಿಸಿಕೊಂಡಿರುವಂತದ್ದು ಆ ಸೋಂಕು ಯಾವುದು ಅನ್ನೋದು ಗೊತ್ತಾಗಬೇಕು ರೂಪಾಂತರಗೊಂಡಿರುವಂತ ಕೊರೋನಾ ವೈರಸ್ ಅಥವಾ ಈಗ ಈ ಹಿಂದೆ ಇದ್ದಿದ್ದಂತ ಕೊರೋನಾ 19 ನಾ ಕೋವಿಡ್ 19 ನಾ ಅನ್ನೋದು ಗೊತ್ತಾಗಬೇಕು ನಾ ಬ್ರಿಟನ್ ಇಂದ ಬಂದಂತ ಬೆಂಗಳೂರಿಗರು ನಿರಾಳರಾಗಿದ್ದಾರೆ ಪಾಸಿಟಿವ್ ಬಂದಂತ ಬೆಂಗಳೂರಿನ ಮೂವರು ಕೂಡ ನಿರಾಳರಾಗಿರುವಂತದ್ದು ಮೂವರಿಗೂ ಬಂದಿರುವಂತದ್ದು ಈ ಹಿಂದೆ ಇತ್ತಲ್ಲ ನಾನು ಅದೇ ಹೇಳ್ತಾ ಇದ್ದೆ ಈ ಹಿಂದೆ ಇತ್ತಲ್ಲ ಅದೇ ಕೊರೋನಾ ಸೋ ಹೀಗಾಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಆತಂಕ ಪಡುವಂತ ಪ್ರಮೇಯ ಸದ್ಯಕ್ಕೆ ಇಲ್ಲ ಸದ್ಯಕ್ಕಿಲ್ಲ ಅಷ್ಟೇ ಬ್ರಿಟನ್ ತಳಿಯ ಹೊಸ ಕೊರೋನಾ ಇನ್ನೂ ಬಂದಿಲ್ಲ ರೂಪಾಂತರ ವೈರಾಣು ಯಾರಿಗೂ ಕೂಡ ಅಂಟಿಕೊಂಡಿಲ್ಲ ನಿಮಾನ್ಸ್ ವೈದ್ಯರಿಂದ ವರದಿಯನ್ನ ಬಿಡುಗಡೆ ಮಾಡಲಾಗಿದೆ ಉತ್ಕೃಷ್ಟವಾದಂತ ಲ್ಯಾಬೋರೇಟರಿ ಇರುವಂತದ್ದು ಈ ಒಂದು ವೈರಾಣುವನ್ನ ಕಂಡುಹಿಡಿಯುವಂತ ನಿಟ್ಟಿನಲ್ಲಿ ಅದು ನಿಮಾನ್ಸ್ ನಲ್ಲಿದೆ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಸೌಮ್ಯ ಬ್ರಿಟನ್ ಇಂದ ಬಂದಿದ್ದಂತವರಲ್ಲಿ ಮೂರರಲ್ಲಿ ಕೊರೋನಾ ಸೋಂಕು ಅನ್ನುವಂಥದ್ದು ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದಂಥದ್ದು ಈಗ ಫೈನಲಿ ನಿಮಾನ್ಸ್ ವೈದ್ಯರೇ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಲ್ಲಿದ್ದಂಥ ತಜ್ಞರು ಸ್ಪಷ್ಟನೆಯನ್ನು ನೀಡಿರುವಂಥದ್ದು ಸೊ ಸ್ವಲ್ಪ ಮಟ್ಟಿಗೆ ಆರಂಭದಲ್ಲಿ ಈಗ ನಿರಾಳತೆ ಈಗ ಖಂಡಿತ ಹೌದು ಪೃಥ್ವಿ ಮೊದಲನೇ ಹಂತದಲ್ಲಿ ಒಟ್ಟು 138 ಜನರ ಒಂದು ಪರೀಕ್ಷೆಯನ್ನ ಮಾಡಲಾಗಿತ್ತು ಯುಕೆ ಇಂದ ರಿಟರ್ನ್ ಆದಂತವರು ಸೊ ಆ 138 ಜನರಲ್ಲಿ 3 ಜನರಲ್ಲಿ ಪಾಸಿಟಿವ್ ಕಂಡು ಬಂದಿತ್ತು ಪಾಸಿಟಿವ್ ಅಂತ ಆರ್ಟಿಪಿಸಿಆರ್ ಅಲ್ಲಿ ರಿಪೋರ್ಟ್ ಬಂದ ನಂತರ ಅವರೆಲ್ಲರ ಸ್ವಾಬ್ ಸ್ಯಾಂಪಲ್ ಅನ್ನ ನಿಮ್ಹಾನ್ಸ್ ಗೆ ರವಾನೆ ಮಾಡಲಾಗಿತ್ತು ಅಲ್ಲಿ ಮಾಲಿಕ್ಯುಲರ್ ಟೆಸ್ಟಿಂಗ್ ಮಾಡೋದ್ರ ಮೂಲಕ ಅವರಿಗೆ ಪಾಸಿಟಿವ್ ಬಂದಿರೋದಕ್ಕೆ ಕಾರಣವಾದಂತಹ ವೈರಸ್ ಯಾವುದು ಅನ್ನೋದನ್ನ ಅವರು ಕಂಡುಹಿಡಿಯುವಂತ ಪ್ರಯತ್ನವನ್ನು ಮಾಡಿದ್ರು ಸೊ ಅದರ ಒಂದು ರಿಪೋರ್ಟ್ ಗಳು ಬಂದಿದೆ ರಿಪೋರ್ಟ್ ಗಳು ಬಂದಿರುವ ಪ್ರಕಾರ ಇದುವರೆಗೆ ಬೆಂಗಳೂರಿನಲ್ಲಿ ಯುಕೆ ಇಂದ ರಿಟರ್ನ್ ಆಗಿರುವಂತವ್ರು ಯಾರ್ಯಾರಿದ್ದಾರೆ ಅವರ ಯಾರ್ಯಾರ ಟೆಸ್ಟ್ ಗಳನ್ನ ಮಾಡಲಾಗಿದೆ ಅವರಲ್ಲಿ ಯಾರಿಗೂ ಕೂಡ ರೂಪಾಂತರ ಹೊಂದಿರುವಂತಹ ವೈರಸ್ ಮ್ಯೂಟೆಂಟ್ ಕಂಡು ಬಂದಿಲ್ಲ ಅಂತ ಸೊ ಇದು ಒಂದು ಹಂತದಲ್ಲಿ ನಿರಾಳ ಆಗುವಂತಹ ವಿಚಾರಣೆ ಆದ್ರೆ ಸಂಪೂರ್ಣವಾಗಿ ಮುಗ್ದಿಲ್ಲ ಯಾಕೆಂದ್ರೆ ಕಳೆದ 14 ದಿನಗಳವರೆಗೆ ಯಾರ್ಯಾರು ಯುಕೆ ಇಂದ ಟ್ರಾವೆಲ್ ಮಾಡಿ ಬಂದಿದ್ರು ಅವರೆಲ್ಲರ ಒಂದು ಪರೀಕ್ಷೆಯನ್ನ ಮಾಡಲಾಗುತ್ತೆ ನಿನ್ನೆಯಷ್ಟೇ ಆರೋಗ್ಯ ಸಚಿವರಾದಂತಹ ಸುಧಾಕರ್ ಹೇಳಿರುವ ಪ್ರಕಾರ ಒಟ್ಟು 2,500 ಜನ ಇದ್ದಾರೆ ಅಂತ ಸೊ 2,500 ಜನರ ಪರೀಕ್ಷೆಯು ಕಂಪ್ಲೀಟ್ ಆಗಿ ಅವರೆಲ್ಲರ ರಿಪೋರ್ಟ್ ಕೂಡ ಕ್ಲಿಯರ್ ಆದ್ರೆ ಅಲ್ಲಿಗೆ ನಾವು ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಇದೆ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಆತಂಕ ಮನೆ ಮಾಡುವಂತ ಆತಂಕ ಪಡುವಂತಹ ಒಂದು ಸ್ಥಿತಿ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು ಆದ್ರೆ ಸದ್ಯದ ಮಟ್ಟಿಗಂತೂ ಆರಂಭಿಕ ಹಂತದಲ್ಲಿ ಅಂದ್ರೆ ಯಾವತ್ತು ನನಗೆ ಇದು ಗೊತ್ತಾಗಿ ರೂಲ್ಸ್ ನ ಫಾರ್ಮ್ ಮಾಡಿದ್ರು ಅವತ್ತಿನ ದಿನ ಯಾರ್ಯಾರು ಯುಕೆ ರಿಟರ್ನೀಸ್ ಇದ್ರು ಅವರೆಲ್ಲರ ಪರೀಕ್ಷೆಯನ್ನ ಮಾಡಲಾಗಿದೆ ಅವರೆಲ್ಲರಲ್ಲಿ ಯಾರಿಗೂ ಕೂಡ ರೂಪಾಂತರ ಹೊಂದಿದ ವೈರಸ್ ನಿಂದ ಇನ್ಫೆಕ್ಷನ್ ಆಗಿಲ್ಲ ಅನ್ನೋದು ಗೊತ್ತಾಗಿದೆ ಅಷ್ಟು ಮಟ್ಟಿಗೆ ಇದು ಸಮಾಧಾನಕರ ವಿಚಾರ ಅಂತಲೇ ಹೇಳ್ಬೋದು